ತುಳುನಾಡಿನಲ್ಲಿ ದೈವದ ಆರಾಧನೆಗೆ ವಿಶೇಷ ಆಕರ್ಷಣೆ ಇದೆ. ಅದರಲ್ಲೂ ಗುಳಿಕ ದೈವದ ರೋಷಾವೇಶ ನೋಡೋದೆ ಒಂದು ರೋಮಾಂಚಕ ಅನುಭವ. ರೋಷದಿಂದ ನುಗ್ಗೋ ಗುಳಿಕ ದೈವವನ್ನ ಹಿಡಿಯಲೆಂದೇ ಸಾವಿರಾರು ಭಕ್ತರು ದೈವ ಆರಾಧನೆಯ ವೇಳೆ ಸೇರ್ತಾರೆ. ಉಡುಪಿಯಲ್ಲಿ ನಡೆದ ಗುಳಿಕ ದೈವದ ಆರಾಧನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾರಣ ಏನ್ ಗೊತ್ತಾ? ಇಲ್ಲಿದೆ ನೋಡಿ ಗುಳಿಕ ದೈವದ ರೋಚಕ ಸ್ಟೋರಿ. ತುಳುನಾಡಿನಲ್ಲಿ ದೈವ ಸಾನ್ನಿಧ್ಯಗಳಿಗೆ ಯಾವುದೇ ಪರವಿಲ್ಲ. ವರ್ಷಾಂತ್ಯಕ್ಕೆ ಪ್ರತಿ ದೈವಸ್ಥಾನದಲ್ಲೂ ವಾರ್ಷಿಕ ಉತ್ಸವ ನಡೆಯುತ್ತೆ. ಅಲ್ಲದೆ ತಿಂಗಳಿನಲ್ಲಿ ಸಂಕ್ರಮಣದ ದಿನ ವಿಶೇಷ ಸೇವೆ ಮತ್ತು ಇತರ ದಿನಗಳಲ್ಲಿ ಹರಕೆಯ ಕೋಲ ನಡೆಯುತ್ತೆ. ಅಂತೆಯೇ ಉಡುಪಿ ಜಿಲ್ಲೆಯ ಶಂಕರಪುರದ ಬಬ್ಬುಸ್ವಾಮಿ ದೈವಸ್ಥಾನ ನೇಮೋತ್ಸವ ಇತ್ತೀಚೆಗೆ ನಡೆದಿತ್ತು. ಬಬ್ಬುಸ್ವಾಮಿಯ ಜೊತೆ ಇತರ ಪರಿವಾರ ದೈವಗಳಿಗೂ ನೇಮೋತ್ಸವ ನಡೆಯುತ್ತೆ. ಅಲ್ಲಿನ ಗುಳಿಕ ದೈವ ಅಂದ್ರೆ ಅಬ್ಬರ ಹೆಚ್ಚು. ಅದನ್ನ ನೋಡೋಕೆ ಅಂತಲೇ ಸಾವಿರಾರು ಜನ ಸೇರ್ತಾರೆ. ಅಂದಹಾಗೆ ಈ ಬಾರಿ ಇಲ್ಲಿನ ಗುಳಿಕ ದೈವದ ಅಬ್ಬರ ಹೇಗಿತ್ತೆಂದ್ರೆ ಅಲ್ಲಿ ಸೇರಿದ ಜನರಿಗೆ ದೈವವನ್ನ ತಡೆದು ಹಿಡಿಯಲು ಸಾಧ್ಯವಾಗಲಿಲ್ಲ. ಜನರಿಂದ ತಪ್ಪಿಸಿಕೊಂಡ ದೈವ ಅಲ್ಲೇ ಪಕ್ಕದಲ್ಲಿದ್ದ ಬೃಹದಾಕಾರದ ಮರ ಏರಿಯೇ ಬಿಟ್ಟಿತ್ತು. ಭಕ್ತರು ಎಷ್ಟೇ ನಿವೇದಿಸಿಕೊಂಡ್ರು ಕೆಳಗಿಳಿಯಲೇ ಇಲ್ಲ. ಗುಳಿಗ ಹುಟ್ಟಿ ಬರುವುದೇ ಒಂದು ರೌದ್ರವಾದ ಒಂದು ಕ್ರೂರವಾದಂಥ ರೀತಿಯಲ್ಲಿ ಒಂದು ದೃಷ್ಟಿಯಲ್ಲಿ ಅವ ಹುಟ್ಟಿ ಬರುವಾಗಲೇ ಬಹಳಷ್ಟು ಅವ ಕ್ರೋಧೋನ್ಮತ್ತನಾಗಿರ್ತಾನೆ. ಅದಕ್ಕಾಗಿ ಅವನಿಗೆ ಕೋಲ ನಡೆಯುವ ಹೊತ್ತಿನಲ್ಲಿ ಸುತ್ತ ಒಂದು ಆವರಣವನ್ನು ಕಟ್ತಾರೆ. ಜನ ಅವನನ್ನು ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನಮ್ಮ ನಂಬಿಕೆ ಹಾಗೆ ಗುಳಿಗನ ಕೋಲದಲ್ಲಿ ಅವ ಒಂದು ವೇಳೆ ಬಹಳ ಅದು ಮರಳು ಜಿಮಾದಿ ಅಂತ ಹೇಳುವ ದೈವದಲ್ಲಿ ಕೂಡ ಉಂಟು. ಗುಳಿಗ ಬಹಳ ಆ ಕಟ್ಟಿದಂತಹ ಕೋಟೆಯನ್ನು ಹೊಡೆದು ಹೊರಗೆ ಹೋದರೆ ಅವನಿಗೆ ಇನ್ನೊಂದು ಕೋಲ ಕೊಡಲೇಬೇಕು. ಅವು ಏನು ಮಾಡ್ಯಾನಂತ ಹೇಳಲಿಕ್ಕೆ ಬರೋದಿಲ್ಲ. ಗುಳಿಗನ ಅಬ್ಬರ ಮತ್ತು ಅದನ್ನು ಹಿಡಿಯಲು ಅಲ್ಲಿಂದ ಯಾರಿಗೂ ಸಾಧ್ಯವಾಗಲೇ ಇಲ್ಲ. ಎಲ್ಲರನ್ನ ತಪ್ಪಿಸಿ ಮರ ಎರಿದ ಗುಳಿಗ ಕೆಲಕಾಲ ಮರದಲ್ಲೇ ನರ್ತಿಸಿ ದರ್ಶನವನ್ನ ಪೂರೈಸಿತು. ಮರ ಏರಿದ್ದ ಗುಳಿಗನನ್ನ ಭಕ್ತರು ವಿನಂತಿಸಿ ಕೆಳಗಿಳಿಸಬೇಕಾದರೆ ಸುಸ್ತಾಗಿ ಹೋದ್ರು. ಗುಳಿಗ ದೈವವು ನರ್ತನದ ವೇಳೆ ಗುಂಪಿನಿಂದ ಹಾರಿ ಹೊರಹೋಗುವುದು ಮತ್ತು ಹೊರ ಹೋಗದಂತೆ ಭಕ್ತರು ತಡೆಯುವುದನ್ನ ನೋಡಿದ್ದೇ ಒಂದು ರೋಮಾಂಚಕ ಅನುಭವ. ಗುಳಿಗ ದೈವದ ಆರಾಧನೆಗೆ ಈ ಕಾರಣದಿಂದಲೇ ವಿಶೇಷ ಮಹತ್ವ. ಏನೇ ಅಪಸ್ವರಗಳಿದ್ದರೂ ಕರಾವಳಿ ಭಾಗದಲ್ಲಿ ಅದರಲ್ಲೂ ತುಳುನಾಡಿನಲ್ಲಿ ದೈವಾರಾಧನೆ ಇಂದಿಗೂ ನಿರಾತಂಕವಾಗಿ ನಡೆಯುತ್ತಿದೆ. ಜಾನಪದ ವಿಚಾರಗಳ ಆಡಂಬರದಂತಿರುವ ತುಳುನಾಡಿನ ಪ್ರತಿ ಕಾರ್ಯಕ್ರಮಕ್ಕೂ ವಿಶೇಷವಾದ ಐತಿಹ್ಯವಿದೆ. ಇಲ್ಲಿ ದೇವತಾರಾಧನೆಯಂತೆ ದೈವಾರಾಧನೆಯೂ ಮಹತ್ವ ಪಡೆದಿದೆ. ಒಂದು ಊರಿನ ದೈವ, ಮನೆಯ ದೈವ, ಕುಟುಂಬದ ದೈವ, ಹೀಗೆ ವಿವಿಧ ಬಗೆಯಲ್ಲಿ ಆರಾಧನೆ ನಡೆಯುತ್ತೆ. ಇನ್ನು ಈ ಮಧ್ಯೆ ಇಂತಹ ರೋಮಾಂಚಕ ವಿಚಾರಗಳು ಜನರಲ್ಲಿ ಇನ್ನಷ್ಟು ಭಕ್ತಿಯ ಆಸಕ್ತಿ ಬೆಳೆಸಿದೆ ಅಂತಲೇ ಹೇಳಬಹುದು. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಲ ನ್ಯೂಸ್, 24x7.